ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆವಿ ರಾಜೇಂದ್ರ ಸದಲ್ಗ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಿರಾಶ್ರಿತರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರ ನಿಗದಿಪಡಿಸಿದ ಪರಿಹಾರವನ್ನು ನೀಡುವುದಾಗಿ ತಿಳಿಸಿದ ಅವರು ಐಸಿಬಿಯೊಂದಿಗೆ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಇದ್ದೀನಿ, ಏನಿದೆ, ಹೇಗಿದೆ ವ್ಯವಸ್ಥೆ, ಊಟ ಎಲ್ಲ ಸಿಗ್ತಾ ಇದೆಯಾ, ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ತೋರಿಸೋದಕ್ಕೆ, ಮಗು ಆರಾಮಿದೆಯಮ್ಮ, ಕನ್ನಡ ಬರುತ್ತಾ, ಅವ್ರಿಗೆ ಮರಾಠಿ, ಆರಾಮಿದ್ದೀರಿ, ಆರಾಮ ಹೇಗ್ಯಾ, ಓಕೆ, ನಿಮ್ಗೆ ಹೊಚ್ಕೊಳ್ಳೋದಕ್ಕೆ ಅವನ್ನೆಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಕೂತ್ಕೊಳ್ಳಿಯಪ್ಪ, ನೀವು ಕಂಫರ್ಟಬಲ್ ಆಗಿ ಹೆಂಗಿರ್ತೀರಿ, ಹಂಗೆ ಮನೆಯೆಲ್ಲ ಏನಾಗಿದೆ, ಆಯ್ತು. ಈಗ ನೋಡಿ, ನೀವು ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರದ ವತಿಯಿಂದ ಏನು ಸಂಪೂರ್ಣ ಮನೆ ಇದಾದ್ರೆ 95,000 ಇತ್ತು, ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ, ಅದು ಅದು ಬಹಳ ಕಡಿಮೆ ಆಯಿತು ದುಡ್ಡು, ನಾವು ಅದನ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ ನಿನ್ನೆ ಒಳಗಡೆ ಹೇಳಿದ್ದಾರೆ. ಅದ್ರದ್ದು ಆರ್ಡರ್ ಬಂದ ತಕ್ಷಣ ಈಗ ನಮ್ಮ ವಿ ಎ ಮತ್ತೆ ಪಿ ಡಿ ಒಗಳು ಇಬ್ಬರು ಸೇರಿಕೊಂಡು ಅಥವಾ ಚೀಫ್ ಆಫೀಸರ್ಗಳು ನಗರ ಪ್ರದೇಶಗಳಲ್ಲಾದ್ರೆ ಜಾಯಿಂಟ್ ಸರ್ವೆ ಮಾಡ್ತಾರೆ, ಯಾರ್ಯಾರ್ದು ಮನೆ ಬಿದ್ದೋಗಿದೆ, ಮುಳುಗೋಗಿದೆ ಅಥವಾ ಇದಾಗಿದೆ, ನೀವು ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಸರ್ಕಾರ ನಿಮ್ ಜೊತೆಗಿರುತ್ತೆ, ನಿಮಗೆ ಮನೆ ನಿಮ್ಮನ್ನ ಸೇಫ್ ಆಗಿ ನಿಮ್ಮನ್ನ ಆಶ್ರಯ ಕಲ್ಸ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ತಗೋಣ. ಧೈರ್ಯದಿಂದ ಇರಿ, ಇಲ್ಲಿ ಮುಗಿದ್ರ ಮೇಲೆ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ, ನೀವು ಅದು ಅದಕ್ಕೆ ನಿಮ್ಗೆ ಬದುಕು ಕಟ್ಕೊಡೋ ಅಂತ ಕೆಲಸ ಸರ್ಕಾರ ನಾವು ಮಾಡ್ತೀವಿ, ನಿಮ್ ಜೊತೆಗೆ ನಾವು ಇರ್ತೀವಿ. ಈಗ ಇಮಿಡಿಯೇಟ್ಲಿ ಸ್ವಲ್ಪ ನೀರು ಇಳಿಬೇಕಾಗಿರುತ್ತೆ, ಎಲ್ಲೆಲ್ಲಿ ನಮ್ಗೆ ಇದಿದೆ ನೀರು ಇಳಿಬೇಕಾಗಿದೆ, ಅದು ನೀರು ಇಳಿದ ತಕ್ಷಣನೇ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಳುಗೋಗಿರುವಂತ ಮನೆಗಳಲ್ಲಿ ವಾಪಸ್ ಹೋಗಿ ಇರಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಇರಬೇಕು. ಏನಾಗುತ್ತೆ, ಒಂದೆರಡು ಬಿಸಿಲು ಬಂದ ತಕ್ಷಣ ಒಣಗಿದ ತಕ್ಷಣ ಬಿದ್ದೋಗ್ಬಿಡುತ್ತೆ ಮನೆ, ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಸರ್ಕಾರ ಕೂಡ ಏನು ಕೊಡಗು ಮಾದರಿ ಒಳಗಡೆ ಈ ಬಾಡಿಗೆ ಸ್ಕೀಮ್ ಅನ್ನ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈಗ ನಿಮಗೆ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ನಿಮಗೆ ಏನಾದ್ರೂ ಒಂದು ಆರ್ಥಿಕ ಸಹಾಯ ಮಾಡಿ ನೀವೇ ಸ್ವಲ್ಪ ದಿವಸ ಬಾಡಿಗೆ ಮನೆ ಒಳಗಡೆ ಇಟ್ಕೊಂಡು ಸ್ವಂತ ಮನೆ ಕಟ್ಸ್ಕೊಂಡು ಹೋಗುವಂತ ಯೋಚನೆ ಮಾಡ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇದರೊಳಗಡೆ. ನೋಡೋಣ, ಆದಷ್ಟು ಬೇಗ ಬಂದ ತಕ್ಷಣ ನಿಮ್ಗೆ ಅದ್ರ ವ್ಯವಸ್ಥೆ ಮಾಡಿಕೊಡ್ತೀವಿ. ಆದ್ರೆ ನೆಮ್ಮದಿಯಿಂದ ಇರಿ, ಮಕ್ಕಳುಗಳಿಗೆ ಬಾಲವಾಡಿ ಅಂಗನವಾಡಿ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದೀವಿ, ಶಾಲೆಗಳಿಗೂ ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದೀವಿ. ಅಂದ್ರೆ ಇಲ್ಲೇ ಪಾಠ ಮಾಡೋ ಶಾಲೆ ಅಲ್ಲ, ಇಲ್ಲೇ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ತಾ ಇದ್ದೀವಿ. ತಾಲೂಕಿನೊಳಗಡೆ ಇವತ್ತು ಏನು ನಾವು ಪರಿಹಾರ ಕೇಂದ್ರಗಳನ್ನು ನಾವು ಇದನ್ನು ನೋಡ್ತಾ ಇದ್ದೀವಿ, ಈ ನದಿಯೊಳಗಡೆ ಪ್ರವಾಹ ಬಂದಿರೋ ಕಾರಣಗಳಿಂದಾಗಿ ಈ ಪರಿಹಾರ ಕೇಂದ್ರಗಳನ್ನ ನಾವೇನು ತೆಗೆದಿದ್ದೀವಿ, ಅದರೊಳಗಡೆ ಸಿಗ್ತಾ ಇರುವಂಥ ಬೇಸಿಕ್ ಫೆಸಿಲಿಟೀಸ್ಗಳನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ತಹಶೀಲ್ದಾರ್ ಆಗಿರ್ಬೋದು, ಚೀಫ್ ಆಫೀಸರ್ ಆಗಿರ್ಬೋದು, ಮತ್ತು ತಾಲೂಕಿನ ನೋಡಲ್ ಆಫೀಸರ್ ಆಗಿರುವಂಥ ಜೆ ಡಿ ಅಗ್ರಿಕಲ್ಚರ್ ಇಲ್ಲೇ ಉಳ್ಕೊಂಡು ಸರ್ಕಾರದಿಂದ ಏನೇನು ಫೆಸಿಲಿಟೀಸ್ನ ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೀವಿ. ನಮಗೆ ಒಂದು ಒಳ್ಳೆಯ ಖುಷಿಯಾದ ವಿಷಯ ಅಂದರೆ ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ಸ್ಗಳು ಬಂದು ಇಲ್ಲಿ ಪರಿಹಾರ ಕೇಂದ್ರಗಳಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ಮೀರಿ ನಮಗೆ ಸಹಾಯವನ್ನು ಮಾಡ್ತಿದ್ದಾರೆ. ಹಾಗಾಗಿ ಗೌರ್ಮೆಂಟಿಂದ ನಾವು ಒಂದು ಉಳಿಸ್ಕೊಳೋದಕ್ಕೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಬಗ್ಗೆ ಮಾತ್ರ ನಾವು ಆಸ್ಪೆಕ್ಟ್ ಇಲ್ಲಿ ನೋಡಬೇಕಾಗಿದೆ. ಆ ಕೆಲಸವನ್ನು ನಮ್ಮ ತಹಶೀಲ್ದಾರು, ನಮ್ಮ ಅರ್ಬನ್ ಲೋಕಲ್ ಬಾಡಿ ಮತ್ತು ತಾಲೂಕಿನ ನೋಡಲ್ ಆಫೀಸರ್ಸ್ಗಳು ಅದನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಚಿಕ್ಕ ಪುಟ್ಟ ಲೋಪದೋಷಗಳು ಹಾಗೆ ಆಗ್ತವೆ, ಯಾಕೆಂದರೆ ಒಂದು ಶಾಲೆ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ 100-200 ಜನ ವಾಸ ಇರಬೇಕಾದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತವೆ. ಅವನ್ನೆಲ್ಲವನ್ನೂ ಸರಿದೂಗಿಸ್ಕೊಂಡು ಆದಷ್ಟು ಬೆಸ್ಟ್ ಫೆಸಿಲಿಟೀಸ್ನ ಪರಿಹಾರ ಕೇಂದ್ರಗಳಲ್ಲಿ ಕೊಡೋದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬದ್ಧವಾಗಿದೆ. ಮತ್ತು ಸರ್ಕಾರದಿಂದನೂ ಕೂಡ ನಮಗೆ ನಿರ್ದೇಶನ ಬಂದಿದೆ, ವಸತಿ ಯಾರ್ಯಾರು ಕಳ್ಕೊಂಡಿದ್ದಾರೆ, ಈಗ ಭಾಳಷ್ಟು ಜನ ನದಿ ಪಾತ್ರದಲ್ಲಿ ಇರುವಂಥ ಜನಗಳು ವಸತಿಯನ್ನು ಏನು ಕಳ್ಕೊಂಡಿದ್ದಾರೆ, ವಸತಿ ಇಲಾಖೆಯಿಂದ ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ, ವಿ ಎ ಮತ್ತು ಪಿ ಡಿ ಒ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಜಾಯಿಂಟ್ ಸರ್ವೆ ಆಗಿ ಮಾಡಿಸಿ ಯಾರ್ಯಾರು ಮನೆಯನ್ನು ಕಳ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಐದರ್ ಆರ್ಥಿಕ ಒಂದು ಇದನ್ನು ಕೊಟ್ಟು ಅವರಿಗೆ ಮನೆ ಕಟ್ಕೊಂಡು ಹಾಗೆ ಮಾಡೋದು, ಇಲ್ಲ ಸರ್ಕಾರದಿಂದ ಮನೆ ನಿರ್ಮಾಣ ಮಾಡೋದ್ರ ಬಗ್ಗೆ ಚಿಂತನೆ ನಡೆದಿದೆ. ಸರ್ಕಾರ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರ ಜೊತೆಗಿರುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಸರ್, ಇಲ್ಲಿ ಸದನದಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರ ಕಟ್ಟಡ ಕಂಪ್ಲೀಟ್ ಆದರೂ ಇನ್ನೂ ಅವರಿಗೆ 5-6 ವರ್ಷಗಳಿಂದ ಇಲ್ಲಿ ವೈದ್ಯಾಧಿಕಾರಿಗಳು ಇಲ್ಲ. ಅವರಿಗೆ ಈಗ ನೀರು ಹೋದ್ಮೇಲೆ ಸಮಸ್ಯೆ ಆಗೋದು ವೈದ್ಯಾಧಿಕಾರಿಗಳ ಸಮಸ್ಯೆ, ಅದು ಇಲ್ಲ ಇಲ್ಲಿ. ಅದನ್ನು ಯಾವ ರೀತಿ ಕಲ್ಪನೆ ಮಾಡಿಕೊಡ್ತೀರಾ? ಈಗ ಸದಲ್ಗಾದ್ರೊಳಗಡೆ ಆ ಬಿಲ್ಡಿಂಗ್ ಬಗ್ಗೆ ನಾನು ನೀವು ಹೇಳ್ತಾ ಇದ್ದೀರಿ, ಅದನ್ನು ನಾನು ತಾಲೂಕು ಹೆಲ್ತ್ ಆಫೀಸರ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಜೊತೆಗೂ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಡಾಕ್ಟರ್ಸ್ಗಳ ಬಗ್ಗೆ ನಮಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ, ಯಾಕೆಂದರೆ ಶಾಲೆ ಮತ್ತು ಅಂಗನವಾಡಿಗಳು ಕ್ಲೋಸ್ ಇರೋದ್ರಿಂದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಒಂದೊಂದು ತಾಲೂಕಲ್ಲಿ ನಮಗೆ 6-7ಕ್ಕಿಂತನೂ ಜಾಸ್ತಿ ಜನ ಡಾಕ್ಟರ್ಸ್ಗಳ ಟೀಮ್ ನಮ್ಮ ಹತ್ರ ಇದೆ. ಅವ್ರನ್ನೇನೀಗ ಶಾಲೆಗಳಿಗೆ ಕಳಿಸುವಂಥ ಟೀಮ್ಗಳನ್ನೇ ನಾವು ನಮ್ಮ ಮೆಡಿಕಲ್ ಆಫೀಸರ್ಸ್ಗಳಾಗಿ ಪ್ರತಿಯೊಂದು ಪರಿಹಾರ ಕೇಂದ್ರಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಡಾಕ್ಟರ್ಸ್ ಇದ್ದಾರೆ. ಎಲ್ಲೆಲ್ಲಿ ನಮಗೆ ಸ್ವಲ್ಪ ಜ್ವರ ಬಂದಿರೋರು,
ವಯಸ್ಸಾದವರು ಚಿಕ್ಕ ಮಕ್ಕಳಿದ್ದಾರೆ, ಯಾರಿಗೆ ಯಾವುದೇ ರೀತಿ ಚಿಕ್ಕ ತೊಂದರೆಗಳಿದ್ರು ಕೂಡ ಅವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಹೇಳಿದ್ವಿ. ಆ ಮೆಡಿಕಲ್ ಹೆಲ್ತ್ ಸೆಂಟರ್ ಇಲ್ಲದೇ ಇದ್ರೂ ಕೂಡ ಆ ಜಾಗವನ್ನು ತುಂಬೋದಕ್ಕೆ ನಮ್ಮಲ್ಲಿ ಮೆಡಿಕಲ್ ಆಫೀಸರ್ಸ್ಗಳಿದ್ದಾರೆ, ನಾವು ಸಮರ್ಥವಾಗಿ ಅದನ್ನು ನೋಡ್ತೀವಿ. ಆದರೂ ಸದಲ್ಗಾದ ಜನತೆಯ ಎಲ್ಲರದು ಜನತೆಯ ಇದೆ, ಅವರಿಗೆ ವೈದ್ಯಾಧಿಕಾರಿಗೂ ಅವಶ್ಯಕತೆ ಮತ್ತು ಆರೋಗ್ಯ ಕೇಂದ್ರದ ಉದ್ಘಾಟನೆ, ಯಾಕೆಂದರೆ ನಮಗೆ ನಮ್ಮಲ್ಲಿ ವೈದ್ಯಕೀಯ ತಂಡದ ಇದರೊಳಗಡೆ ಕೆಲವೊಂದು ಇದರೊಳಗಡೆ ಸಮಸ್ಯೆ ಇದೆ. ಆದರೆ ಈ ಟೈಮಲ್ಲಿ ಸಮಸ್ಯೆಗಳು ಇಲ್ಲದೇ ಇರೋ ರೀತಿ ಒಳಗಡೆನೂ ನಾವು ಸರಿದೂಗಿಸ್ತಾ ಇದ್ವಿ. ಈ ಪ್ರವಾಹ ಇದು ನಿಂತ ನನಿಸಿದ ಕ್ಷಣ ನೋಟಿಫಿಕೇಶನ್ ಮಾಡಿ ಆದಷ್ಟು ಬೇಗ ಡಾಕ್ಟರ್ಸ್ನ ತುಂಬಿಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ದವಾಖಾನೆಯ ಉದ್ಘಾಟನೆ ಯಾವಾಗ ಆಗಬಹುದು? ಅದನ್ನೇ ನಾನು ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತೀನಿ ನಾನು ಅವ್ರ ಜೊತೆ. ಈ ವಿಷಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಹಂತದಲ್ಲಿದೆ, ಏನು ನಡೀತಾ ಇದೆ, ಯಾಕೆ ಇನ್ನು ಉದ್ಘಾಟನೆ ಆಗಿಲ್ಲ ಅನ್ನೋದನ್ನು ಅಧಿಕಾರಿಗಳು ಮತ್ತು ನಮ್ಮ ಏನು DHO ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ನಾನು ಅದರ ಬಗ್ಗೆ